ಕಳೆದ ಮೂರು ತಿಂಗಳಿನಿಂದ ಈ ರಾಜಕೀಯ ಜಂಜಾಟದಲ್ಲಿ ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ಸಮಾರಂಭದಲ್ಲಿ ನಾವೆಲ್ಲ ಕೂಡಿದ್ದೀವಿ. ಬಹುತೇಕ ರಾಜಕೀಯ ಭಾಷಣಗಳನ್ನು ಮೂರು ನಾಲ್ಕು ತಿಂಗಳ ನಮ್ಮೆಲ್ಲರಿಗೂ ಬೇರೆ ಬೇರೆ ವಿಧದಲ್ಲಿ ಇದ್ದರೆ ಇವತ್ತು ಹಾಡಿನ ಮುಖಾಂತರ ಈ ಜಯಂಕಾರವನ್ನು ಭಾಳ ಸಂಭ್ರಮದ ರೂಪದಲ್ಲಿ ಇಲ್ಲಿ ನನ್ನ ಸಹೋದರರು ಒಬ್ಬ ಅತ್ಯಂತ ಯುವ ಬಾಲಕ ವಿಶೇಷವಾಗಿ ಇನ್ನೂ ಅನೇಕ ಜನ ಇಲ್ಲಿ ಆ ಹಾಡುಗಳ ಮುಖಾಂತರ ನಮ್ಮೆಲ್ಲರನ್ನ ಮನವನ್ನು ರಂಜಿಸಿದ್ದಾರೆ. ನನಗೆ ನನ್ನ ಬಾಲ್ಯದ ದಿನವನ್ನು ದರಾ ಬೇಂದ್ರೆಯವರ ಹೆಸರಿನಲ್ಲಿ ಒಂದು ಕಲಾಭವನ ಇತ್ತು ಧಾರವಾಡದಲ್ಲಿ. ಅಲ್ಲಿ ಸಾಂಸ್ಕೃತಿಕ ವೇದಿಕೆ ಪ್ರತಿ ವಾರಕ್ಕೆ ರವಿವಾರ ದಿವಸ ಕಾರ್ಯಕ್ರಮಗಳು ನಡೀತಾ ಇದ್ದವು. ಭಾಳ ವಿಭಿನ್ನವಾದಂಥ ಸಾಹಿತಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾ ಇದ್ದವು. ಬಹುತೇಕವೆಲ್ಲ ನಮ್ಮಿಂದ ದೂರ ಆಗಿದ್ದು ಮತ್ತೆ ಅಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಾನು ನಿಜಕ್ಕೂ ಇದ್ಯಾರು ಸಂಘಟನೆಯನ್ನು ಮಾಡಿದ್ದಾರೆ ಕಂತು ಇಂಡಿಯವ್ರಿಗೆ ಮತ್ತು ಅವರೆಲ್ಲ ಗೆಳೆಯರ ಬಳಗಕ್ಕೆ ನನ್ನ ಹೃದಯಾಂತಳದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿವೆ ಇತ್ತೀಚಿನ ದಿನಗಳಲ್ಲಿ. ನಾವೆಲ್ಲ ಈ ಜನಪದ ಸಾಹಿತ್ಯವನ್ನು ಆ ಸೊಬಗನ್ನು ಎಲ್ಲೋ ಒಂದು ಕಡೆ ಮರಿತಾ ಇದ್ದೀವಿ. ಬಹುತೇಕ ಅದು ನಶಿಸಿ ಹೋಗ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದರ ರಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಈ ಕಾರ್ಯಕ್ರಮದ ಮುಖಾಂತರ ಈ ಭಾಗದಲ್ಲಿ ಆಗ್ತಾ ಇದೆ. ಇಂಡಿ ಸಾಹಿತ್ಯಿಕ ಹಿನ್ನೆಲೆ ಇರತಕ್ಕಂಥ ಪ್ರದೇಶ ಇದೆ. ಇಲ್ಲಿ ಏನೋ ಭಾಳ ವಿಶೇಷವಾಗಿ ಜುನ್ಗೊಂಡು ಅವ್ರು ಮಾತನಾಡಿದರು. ಹಲಸಗಿ ಗೆಳೆಯರ ಬಳಗದ ಬಗ್ಗೆ ಆಗಲಿ, ಸಿಂಪಿ ಲಿಂಗಣ್ಣವ್ರ ಬಗ್ಗೆ ಆಗಲಿ, ದಾವುಲ್ ಸಾಬ್ರ ಬಗ್ಗೆ ಆಗಲಿ, ಶ್ರೀರಂಗರ ಬಗ್ಗೆ ಆಗಲಿ, ಇನ್ನೂ ಅನೇಕ ಯುವಕ ಸಾಹಿತಿಗಳು ಇವತ್ತು ಈ ಭಾಗದಲ್ಲಿ ತಮ್ಮದೇ ಆದಂಥ ಕಾರ್ಯಕ್ಷಮತೆ ಮುಖಾಂತರ ಈ ಭಾಗವನ್ನು ಗಮನ ಸೆಳೀತಾ ಇದ್ದಾರೆ. ನಿಜಕ್ಕೂ ಜನಪದ ಸಾಹಿತ್ಯಕ್ಕೆ ಒಂದು ವಿಶೇಷ ಅರ್ಥವನ್ನು ನಾವೆಲ್ಲ ಮಧುರ ಚಂದ್ರ ಆ ಸೂಕ್ಷ್ಮ ಆ ವಿಚಾರಗಳನ್ನು ಅರ್ಥಗೊಂಡಿವಿ ಅಂದರೆ ಅದರ ಆ ಗಾಂಭೀರ್ಯತ್ಯವನ್ನು ಆ ಶೈಲಿಯನ್ನು ನಿಜಕ್ಕೂ ನಮ್ಮೆಲ್ಲರ ಆತ್ಮವನ್ನು ಗಮನವನ್ನು ಸೆಳೀತಕ್ಕಂಥ ಒಂದು ಪ್ರಯತ್ನ. ಬಹುತೇಕ ಇಂತಹ ಸಾಹಿತ್ಯ ಆಸಕ್ತರ ಜೊತೆಗೆ ಕೆಲವು ಸಮಯ ಕಳೀತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ನಿಜಕ್ಕೂ ನಿಮಗೆ ಅಭಿನಂದಿಸ್ತೀನಿ. ಹಾಗೆ ಒಂದು ಸನ್ಮಾನವನ್ನು ನಾನು ಚುನಾವಣೆಯ ನಂತರ ಇದು ಎರಡನೇ ವೇದಿಕೆ ಇದೆ. ಒಂದು ನನ್ನ ಪಕ್ಷದ ಅಧ್ಯಕ್ಷರುಗಳು ಒಂದು ಅಭಿನಂದನಾ ಸಮಾರಂಭ ಮಾಡಿದರು. ಇವತ್ತು ಇದೊಂದು ಸಾಹಿತ್ಯಿಕ ಕ್ಷೇತ್ರಕ್ಕೆ ಬಹಳ ಜನ ನನ್ನ ಕಡೆ ಕೇಳಿದರು ಸಹಿತ ನಾನು ಇದಕ್ಕೆ ಇವರಿಗೆ ಯಾಕೆ ಇವತ್ತು ಈ ಸಮಯವನ್ನು ಕೊಟ್ಟಿದ್ದೀನಿ ಅಂದರೆ ಈ ಭಾಗ ಇಂಥ ವಿಚಾರಗಳ ಮೇಲೆ ಮುನ್ನುಗ್ಗಬೇಕು. ನಮ್ಮ ವಿಚಾರಧಾರೆಗಳು ಆ ಬಾಜಾ ಭಜಂತ್ರಿ ಜೋರ್ದಾರ್ ಮೆರವಣಿಗೆ ಅವೆಲ್ಲ ನೋಡಿಬಿಟ್ಟಿದ್ದೀವಿ ನಾವು 30 ವರ್ಷ. ಆದರೆ ಸೂಕ್ಷ್ಮವಾಗಿ ಸಾಹಿತಿಗಳ ಬಗ್ಗೆ ಆ ಹೊಸ ಅಭಿಮಾನ ಹುಟ್ಟತಕ್ಕಂಥ ಇಂಥ ಅತ್ಯಂತ ಅಪರೂಪದ ಕಾರ್ಯಕ್ರಮಗಳು ನಡೀಬೇಕು, ಅದು ನಮ್ಮೆಲ್ಲರ ಆಶಯ ಆಗಿತ್ತು. ಸೊ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ಅನೇಕ ಪ್ರತಿಭೆಗಳಿರ್ತವೆ. ಅವ್ರನ್ನ ಗುರುತಿಸಿ ಅವ್ರನ್ನ ಕರೆತರು ಮುಖಾಂತರ ಅವರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಸೊ ಸರ್ಕಾರಗಳು ಸಹಿತ ಪ್ರಾಥಮಿಕ ಹಂತದಲ್ಲಿ ಪ್ರತಿಭಾ ಪುರಸ್ಕಾರಗಳ ಮುಖಾಂತರ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ನಾನು ಅನೇಕ ಮಕ್ಕಳು ಬಹಳ ಚಿಕ್ಕ ಚಿಕ್ಕ ಮಕ್ಕಳು ತಮ್ಮದೇ ಆದಂಥ ಕಲೆಯನ್ನು ಅಲ್ಲಿ ತಾಲೂಕಾ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೋಡ್ತಾ ಇರ್ತೀವಿ ನಾವು. ಹಾಗೆ ಮೈಸೂರು ದಸರೆ ಆ ಸಂದರ್ಭದಲ್ಲಿ ಅನೇಕ ಮಕ್ಕಳು ನಮ್ಮ ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ ಮಕ್ಕಳು ಪ್ರಶಸ್ತಿಗಳನ್ನು ಪಡೆದದ್ದನ್ನು ನೋಡಿದ್ದೀವಿ ನಾವೆಲ್ಲ. ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಯಾವುದಾದ್ರೊಂದು ವಿಭಿನ್ನ ಕಾರ್ಯಕ್ರಮವನ್ನು ಆ ವಿಚಾರಧಾರೆಗಳನ್ನು ಈ ಭಾಗದಲ್ಲಿ ಈ ನಾಡಿನಲ್ಲಿ ಯಾರಾದರೂ ಮಾಡ್ತಾರಂದ್ರೆ ಅದಕ್ಕೆ ಪ್ರೋತ್ಸಾಹಿಸ್ತಿದ್ರು ಭಾಳ ವಿಭಿನ್ನವಾಗಿ. ಸೊ ಅಂಥ ಮಹಾನ್ ಚೈತನ್ಯರ ಚಿಂತನೆಗಳನ್ನು ಅಳವಡಿಸ್ಕೊಂಡು ಆ ದಸೆಯಲ್ಲಿ ಸಾಗತಕ್ಕಂಥ ಪ್ರಯತ್ನ ಇಲ್ಲಿ ಆಗಲಿ. ವಿಶ್ವ ಚೇತನ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಅಭಿವೃದ್ಧಿ ಸಂಸ್ಥೆ, ಬಹುತೇಕ ಈ ಸಂಸ್ಥೆಯ ಈ ವಿಚಾರಧಾರೆಗಳನ್ನು ಒಂಥರ ನಾವು ಗಮನಿಸಿದೀವಿ ಅಂದ್ರೆ ವಿಶ್ವ ಚೇತನವನ್ನು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ
ಅದರ ಜೊತೆಗೆ ಸಾಮಾಜಿಕ ಬಹಳ ವಿಭಿನ್ನವಾಗಿ ಈ ವಿಚಾರಗಳನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಬಹಳ ದೊಡ್ಡ ವಿಷಯ ನಿಲ್ಲಿದೆ 2017 ರಲ್ಲಿ ಸಾಹಿತ್ಯ ಆಸಕ್ತರು ಬೇರೆ ಒಂದು ಕಡೆ ಅವಕಾಶ ಇರಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಅದನ್ನ ಕ್ರಿಯೇಟ್ ಮಾಡತಕ್ಕಂತ ಕ್ರಿಯೇಟಿವಿಟಿ ಇರಬೇಕಾಗುತ್ತದೆ ಅದನ್ನ ನಾನು ಇವರಲ್ಲಿ ಅದನ್ನ ಕಾಣ್ತಾ ಇದ್ದೀನಿ ಅಂತ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಸಂಸ್ಥೆಗೆ ನಿವೇಶನ ಮತ್ತು ಅನುದಾನವನ್ನ ಈ ಸರ್ಕಾರದಲ್ಲಿ ಬಹುತೇಕ ಆಳುವ ಸರ್ಕಾರ ಮತ್ತು ವಿರೋಧ ಪಕ್ಷ ಶಾಸಕ ಎರಡನ್ನೂ ನಾನು ಸೂಕ್ಷ್ಮವಾಗಿ ಎರಡು ಅವಧಿಯಲ್ಲಿ ಗಮನಿಸಿದೆ ನಾನು ಆದರೆ ಇವತ್ತು ಅವರು ಇಟ್ಟಿರತಕ್ಕಂತ ಬೇಡಿಕೆಗೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಮುಂದಿನ ನಿರ್ಮಾಣದಲ್ಲಿ ಮಾಡತಕ್ಕಂತ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಬಹುತೇಕ ಕೆಲವು ನಮ್ಮ ಎಂ ಆರ್ ಪಾಟೀಲ್ರು ನಾನೇ ಅವರಿಗೆ ಮಾತಾಡಂದೆ ಅವರು ಬಹಳ ಅನುಭವದ ಎರಡು ವಿಚಾರಗಳನ್ನು ಹೇಳಿದ್ದಾರೆ ನಾನು ಇದು ನಂದಲ್ಲ ಅವರದು ಹಾವಿನಾಳದ ಕಲ್ಲೈನವರು ಹಲಸಂಗಿ ಮಧುರ ಚಂದ್ರನ ಸಿಂಪಿ ಲಿಂಗಣ್ಣವ್ರನ್ನ ಶ್ರೀರಂಗರವ್ರನ್ನ ದೌಲ್ ಸಾಬರ್ನ ನೆನಪಿಸ್ಕೊರಿ ಹಾಗೆ 79ನೇ ಇವತ್ತೇನೋ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿತ್ತು ಅದನ್ನಾಗಲಿ ಹಾಗೆ ತಾಲೂಕಿನ ಉತ್ತಮ ಸಾಹಿತಿಗಳನ್ನು ಜನಪದ ಹಾಡುಗಾರರನ್ನ ಏನ್ರಿ ಗುಡ್ರಿ ಎರಡು ಮಾತು ಹೇಳಿಬಿಡ್ರಿ ನಾನು ಪರವಾಗಿ ಹೊಸ ನಮ್ಮನೆ ಸಭೆ ಇದು ಉದ್ಘಾಟಕರು ಮಾತಾಡಾಗ ನೋಡುವ ಏನಿಲ್ಲ ಈ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀರಿ ಒಂದು ಸಲಹೆ ಗೌಡ್ರ ಮುಖಾಂತರ ತಮಗೆ ನಾನು ಹೇಳಲಿಕ್ಕೆ ಹೇಳಿದ್ದೆ ಏನಂದರೆ ಈ ತಾಲೂಕಿನಲ್ಲಿ ಬಹಳ ಪ್ರಖ್ಯಾತಿ ಉಳ್ತಕ್ಕಂಥ ಹಲವಾರು ಸಾಹಿತಿಗಳು ಕಲಾ ರಸಿಕರು ಜಾನಪದ ಸಂಗೀತದವರಿದ್ದರೂ ಕೂಡ ಅವರಿಗೆ ಒಂದು ವೇದಿಕೆ ಸಿಗುವುದಿಲ್ಲ ಅವರು ವೇದಿಕೆ ಸಿಗದೇ ಇರೋ ಕಾರಣಕ್ಕಾಗಿ ಅವರಲ್ಲಿ ಇರತಕ್ಕಂಥ ಕಲೆ ಅಲ್ಲೇ ನಶಿಸಿ ಹೋಗ್ತಕ್ಕಂಥದ್ದು ನಾವು ಭಾಳ ಕಡೆ ಕಾಣ್ತಾ ಇದ್ದೇವೆ ಆ ರೀತಿ ಆಗಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲೇನು ಸಾಹಿತ್ಯ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇಂಡಿಯವರು ಅವರೆಲ್ಲ ಬಳಗ ಉಪಾಧ್ಯಕ್ಷರು ಸುಮಾರು 30 ಜನ ಈ ಒಂದು ಸಂಸ್ಥೆ ಏನು ಪದಾಧಿಕಾರಿಗಳಿದ್ದೀರಿ ತಾಲೂಕಿನ ಇವತ್ತು ಚರ್ಚಣ ಭಾಗ ಆಗಿರ್ಬೋದು ಇಂಡಿ ಭಾಗ ಆಗಿರ್ಬೋದು ಉತ್ತಮ ಪ್ರತಿಭೆ ಉಳಿತಕ್ಕಂಥ ಜಾನಪದ ಸಾಹಿತಿಗಳನ್ನು ಕಲಾವಿದರನ್ನು ಕರೆಸುವ ಮುಖಾಂತರ ಇಂಥ ವೇದಿಕೆಯನ್ನು ಸದ್ಬಳಕೆ ಮಾಡಿ ಪ್ರತಿ ತಿಂಗಳಿಗೆ ಒಂದಾದರೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಈ ಒಂದು ಜಾನಪದ ಹಾಗೂ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಗೆ ಒಂದು ಚೇತನವನ್ನು ಒಂದು ಚೈತನ್ಯ ಹೊಸ ರೀತಿಯ ಚೈತನ್ಯವನ್ನು ಕೊಡಬೇಕಂತಕ್ಕಂಥ ಸಲಹೆಯನ್ನು ನಾನು ಮಾನ್ಯ ಶಾಸಕರಿಗೆ ತಿಳಿಸಲಿಕ್ಕೆ ಹೇಳಿದ್ದೆ ಅವರು ನೀವೇ ಬರೆದಿರಿ ನೀವೇ ಹೇಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕಂದರೆ ಈ ಒಂದು ಜಿಲ್ಲೆ ಭಾಳ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇಲ್ಲಿ ಕಲಾರಂಗದಲ್ಲಿಯೂ ಕೂಡ ಭಾಳ ಶ್ರೇಷ್ಠ ಪ್ರತಿಭೆ ಉಳ್ತಕ್ಕಂಥವರು ಕಂದಗಲ್ಲ ಹನುಮಂತರಾಯರು ಅಂತಿದ್ದರು ಅವರು ಕಂದಗಲ್ಲ ಹನುಮಂತರಾಯರು ಆಡಿರ್ತಕ್ಕಂಥ ಆಟಗಳ ನಾಟಕಗಳನ್ನು ನೋಡಿದ್ರೆ ಇವತ್ತಿಗೂ ಕೂಡ ಯಾವ ಸಿನಿಮಾಗಳಲ್ಲಿ ಕೂಡ ನಾವು ಅಂಥ ಒಂದು ಸಾಹಿತ್ಯವನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ ಅಂಥವರ ಒಂದು ವೇದಿಕೆಗಳನ್ನು ಆಯೋಜನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಒಂದು ಈ ಒಂದು ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ಆಸಕ್ತಿ ಉಳ್ತಕ್ಕಂಥವ್ರಿಗೆ ಒಂದು ವೇದಿಕೆ ಆಗಲಿ ಅಂತಕ್ಕಂಥ ಶುಭೇಚ್ಛೆಯನ್ನು ಒಂದು ಸಲಹೆಯನ್ನು ಹೇಳೋಕ್ಕೆ ನಾನು ಬಯಸಿ ಮುಂದೆ ಮಾನ್ಯ ಶಾಸಕರು ತಮ್ಮ ಮಾತನ್ನು ಮುಂದುವರಿಸಬೇಕಂತೇಳಿ ವಿನ ನಾನೇ ಯಾಕೆ ಅವ್ರಿಗೆ ಮಾತಾಡಲಿಕ್ಕೆ ಕೊಟ್ಟೆ ಅಂದರೆ ಸಣ್ಣವರಿದ್ದಾಕರ ನಾಟಕದ ಭಾಳ ಮಾಡಿದವ್ರು ಇದ್ದಾರೆ ಅವ್ರಲ್ಲೇ ಇವರಿಗೆ ಅವ್ರದೇ ಆದಂಥ ಅನುಭವದ ನೀವು ಅವ್ರನ್ನ ನೋಡಿದ್ರೆ ಅತಿ ಈ ತಾಲೂಕದಾಗ ಮಾತು ಬಲ್ಲವರು ಯಾರು ಇದ್ರಂದ್ರೆ ಬಹುತೇಕ ಇವರೇ ಇರಬೇಕಂತ ನಾನು ತಿಳ್ಕೊಂಡೇನೆ ಸೊ ಅವ್ರ ಮಾತುಗಳು ವೇದಿಕೆ ಮುಖಾಂತರ ಬರಲಿ ಅಂತಕ್ಕಂಥ ಪ್ರಯತ್ನ ನಾನು ಮಾಡಿದೆ ಆದ್ರೆ ಒಂದು ಭಾಳ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ ಈ ತಾಲೂಕ ಇಂಥ ವಿಚಾರಧಾರೆಗಳ ಕಾರ್ಯಕ್ರಮಗಳನ್ನು ನಡೀಬೇಕು ಇದರ ಅವಶ್ಯಕತೆ ನಮ್ಮ ಮುಂದಿನ ಏನು ಜನ್ರೇಷನ್ ಅದ ಅವರಿಗೆ ಇಂಥ ವಿಚಾರಧಾರೆಗಳನ್ನು ಬರಬೇಕಾಗ್ತದೆ ನಾನು ಈ ವೇದಿಕೆಯನ್ನು ಭಾಳ ಸಂತೋಷದಿಂದ ಒಂದನ್ನು ಘೋಷಣೆ ಮಾಡಲಿಕ್ಕೆ ನನ್ನ ಬಹಳದಿಂದ ಒಂದು ಕನಸಿತ್ತು ನಿಂಬೆ ಏನೊಂದು ಜಿ ಐ ಟ್ಯಾಗ್ ಸಿಗಬೇಕಂತೇಳಿ ಜಿಯೋಗ್ರಫಿಕಲ್ ಇಂಡಿಕೇಷನ್ ಭಾಳ ಕೆಲವೇ ದಿನದಲ್ಲಿ ಚೆನ್ನೈದವರು ಅಪ್ರೂವಲ್ ಮಾಡಿದ್ದಾರೆ ಅವರು ಸೊ ಮುಂದಿನ
ಕೆಲವೇ ದಿನಗಳಲ್ಲಿ ಬಹಳದ್ರ ಒಂದೂವರೆ ತಿಂಗಳೊಳಗೆ ಆ ಜಿ ಐ ಟ್ಯಾಕ್ ಕ್ಲಿಯರ್ ಮಾಡ್ತಕ್ಕಂದ್ರೆ ನಾನು ಈಗ ಬರುವಳೆದಾಗ ಶುಗರ್ ಫ್ಯಾಕ್ಟ್ರಿಯಿಂದ ಇಲ್ಲಿಗೆ ಬರೋಳಗೆ ಫೋನ್ ಮಾಡಿದ್ರು ನಾನು ವೈಸ್ ಚಾನ್ಸಲರ್ ಬಾಗಲಕೋಟ್ ಹಾರ್ಟಿಕಲ್ಚರ್ ಅವರು ಮತ್ತು ಚೆನ್ನೈದವರು ಕೂಡಿ ಜಿ ಐ ಟ್ಯಾಗ್ ಅಪ್ರೂವಲ್ ಮಾಡಿದ್ದೀವಿ ಜಸ್ಟ್ ಮೀಟಿಂಗ್ನ ಬೋರ್ಡ್ ಮೀಟಿಂಗ್ನ ಇಟ್ಟು ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಅಂತೇಳಿ. ಸೊ ನಾನು ಖುಷಿ ಆಯ್ತು ಇಂಡಿಗೆ ಬರಲಾಗತ್ತೇನೋ ಹೆಂಗೂ ಅದೊಂದು ಈ ಭಾಗದ ಜನರ ಆಶೆ ಅದಾಗಿತ್ತು. ನಿಮ್ಗೆ ಹೇಳ್ತೀನೋ ಆ ಜಿ ಐ ಟ್ಯಾಗ್ ಸಿಕ್ತು ಅಂದರೆ ಆ ಜಿಯೋಗ್ರಫಿಕಲ್ ಇಂಡಿಕೇಶನ್ ವರ್ಲ್ಡ್ ವೈಡ್ದಾಗ ನಮಗೆ ನಮ್ಮ ಬೆಳೆಗೆ ಒಂದು ವಿಶೇಷವಾದಂಥ ಗೌರವ ಪ್ರಾಪ್ತಿ ಆಗ್ತದೆ. ಸೊ ಅದರಿಂದ ಹೊಸ ಆವಿಷ್ಕಾರಗಳ ಮುಖಾಂತರ ಅದಕ್ಕೆ ಮಾರ್ಕೆಟಿಂಗ್ ಭಾಳ ಸೂಕ್ಷ್ಮವಾಗಿ ಬೆಳವಣಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಮೊದಲನೇ ಕೆಲಸ ಬಹುತೇಕ ನಾನು ಅನೇಕ ವಿಚಾರಗಳನ್ನು ಈ ಭಾಗದ ಜನರ ಮುಂದೆ ಇಟ್ಟಿದ್ದೀವಿ. ನಾನು ಈ ತಾಲೂಕಿನ ಅನೇಕ ಜನರು ಬಹುತೇಕ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರನ್ನ ಸ್ಮರಿಸಿ. ಆದರೆ ಈ ಜಿಲ್ಲೆಯ ಈ ತಾಲೂಕು ಭಾಳ ವಿಭಿನ್ನವಾಗಿ ಬೆಳವಣಿಗೆ ಆಗಲಿ ಅನ್ನುವಂಥ ಆಶಯದಿಂದ ನಾವೆಲ್ಲ ಅನೇಕ ಚಿಂತನೆಗಳನ್ನು ಇಟ್ಟುಕೊಂಡಿದ್ದೀವಿ. ಅವೆಲ್ಲವನ್ನು ಮುಂದಿನ 5 ವರ್ಷದಲ್ಲಿ ಸರ್ಕಾರದ ಸಹಕಾರದಿಂದ ಇಲ್ಲಿ ಜನರ ಸದಾಶಯದಿಂದ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ದಿನಮಾನದಲ್ಲಿ ಮಾಡೋಣ. ಹಾಗೆ ಈ ಸಾಹಿತ್ಯಿಕ ಕ್ಷೇತ್ರಕ್ಕೆ ಭಾಳ ವಿಭಿನ್ನವಾಗಿ ಹಲಸಂಗಿ ಗೆಳೆಯರ ಬಳಗದ ಪ್ರತಿಷ್ಠಾಪನ ಏನು ಬಿಜಾಪುರಕ್ಕೆ ಸೀಮಿತಗೊಂಡದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅದು ಮೂಲ ಆಶಯ ಹಲಸಂಗಿ ಇಂಡಿ ಚಡ್ಚಾಣ ಭಾಗದ ಮುಖಾಂತರ ಗಮನ ಸೆಳಿಬೇಕು. ಸೊ ಆ ಪ್ರಯತ್ನ ಎಲ್ಲೋ ಒಂದು ಕಡೆ ಕೇಂದ್ರೀಕರಣ ಬಿಜಾಪುರಕ್ಕಾಗಿದೆ. ಬಿಜಾಪುರಕ್ಕೆ ಅದು ತಪ್ಪನಾಗಿಲ್ಲ, ನಮ್ಮ ಜಿಲ್ಲೆ ಅದೇ. ಅದರ ಜೊತೆ ಜೊತೆಗೆ ಬೇರೆ ಬೇರೆ ಕಡೆಯೂ ಇವತ್ತು ಇಂಡಿ ಚಡ್ಚಾಣ ಹಲಸಂಗಿ ಸಿಂದಿಗೆ ಈ ಭಾಗದಲ್ಲೂ ಸಹಿತ ಆ ವಿಚಾರಧಾರೆಗಳನ್ನು ವ್ಯಕ್ತ ಮಾಡಿಸ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಭಾಳ ವಿಭಿನ್ನವಾದಂಥ ಕಾರ್ಯಕ್ರಮದಲ್ಲಿ ಆ ಹಾಡುಗಳನ್ನು ಮನುಷ್ಯನಿಗೆ ನೀವೆಲ್ಲ ನೋಡಿರ್ಬೋದು, ರಾಜ ಮಹಾರಾಜರ ಕಾಲದಲ್ಲೂ ಸಹಿತ ಸಂಗೀತಕ್ಕೆ ಒಂದು ವಿಶೇಷವಾದಂಥ ಗೌರವ ಇತ್ತು. ಆ ಕಾಲದಲ್ಲಿ ಇತ್ತೀಚಿನ ಈಗಿನ ಮನೋರಂಜನೆಗಳ ರೀತಿ ಇರಲಿಲ್ಲ, ಹಾಡುಗಳ ಮುಖಾಂತರ ನೃತ್ಯದ ಮುಖಾಂತರ ಆ ಕಾಲದಲ್ಲಿಯೂ ಸಹಿತ ಬಹಳ ಪ್ರಾಚೀನ ಕಾಲದಿಂದ ನಮ್ಮ ಶ್ರೀಮಂತ ಸೊಬಗನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಿಮ್ಗೆ ಹೇಳ್ತೀನೋ ಈ ಆಧುನಿಕ ಬರದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಹಿಂದಿನ ಇತಿಹಾಸವನ್ನು ಮರಿತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಕಾರ್ಯ ಮಾಡ್ತಾವಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲರ ಬೆಳವಣಿಗೆಗೆ ಸಾಹಿತಿಗಳು ಸಾಹಿತ್ಯ ಬಗ್ಗೆ ವಿಶೇಷವಾದಂಥ ಒಲವು ಇರತಕ್ಕಂಥವರು ನಾವೆಲ್ಲರೂ ಕೂಡ ಇಲ್ಲಿ ಆ ಸಹಾಯವನ್ನು ಮಾಡೋಣ. ಆ ಸಂತೋಷ್ ವಾಲಿಕಾರ್ ನಾನು ನೋಡಿದೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಬೇರೆ ಬೇರೆ ರೀತಿ ಬಹಳ ಯುವ ಉತ್ಸಾಹಿ ಚೆನ್ನಾಗಿ ತಮ್ಮ ಗಾಯನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಹೋದರಿ ಮಾದೇವಿ ತಳವಾರ್ ಅವರು ಅವ್ರ ಜೊತೆಗೆ ಇನ್ನೊಬ್ಬರು ತಾಯಿ ಬಹಳ ಸುಮಧುರವಾಗಿ ಆ ಹಾಡಿನ ಸೂಕ್ಷ್ಮತೆನ ನಾವೆಲ್ಲ ಅರ್ಥಕೊಂಡೇವು ಅಂದರೆ ನನಗೆ ಅಷ್ಟು ಅರ್ಥ ಆಗಲಿಲ್ಲ. ಅಕ್ಕಿಯವರು ಹೇಳಿದ್ರು ಬಹಳ ಅದರ ಒಳ ಮರ್ಮ ಅಂತೇನು ಕರಿತೀವಿ ಆ ಒಳದ ಇದು ಆ ರೀತಿ ವ್ಯಕ್ತ ಆಯಿತು. ಬಹುತೇಕಿಂತ ನಮ್ಮ ಎಲ್ಲ ಸಹೋದರಿಯರು ಈ ರೀತಿಯ ಜನಪದ ಇತಿಹಾಸವನ್ನು ಪ್ರಖರಗೊಳಿಸುವಲ್ಲಿ ಅವರ ಕೊಡುಗೆ ಅನನ್ಯ ಅಂತಕ್ಕಂಥ ಮಾತನ್ನು ಹೇಳಿ ಮೊನ್ನೆ ಒಬ್ಬರು ಸಾಹಿತಿಗಳು ಎಕ್ಸಿಡೆಂಟ್ ಆಗಿ ನಮ್ಮನ್ನು ಅಗಲಿದ್ದಾರೆ, ನಾನು ಅವರಿಗೂ ಸಹಿತ ಈ ವೇದಿಕೆ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ಗೌರವವನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತನಲ್ಲಿ ಕೋರಿ ಅವರ ಕುಟುಂಬದ ಎಲ್ಲರಿಗೂ ಆ ಸಹಿಸುವಂಥ ಶಕ್ತಿಯ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿ ಒಟ್ಟಾರೆ ಸಾಹಿತ್ಯಿಕ ಬೆಳವಣಿಗೆ ಈ ಭಾಗದಲ್ಲಿ ಸದಾ ಒಲುಮೆ ರೀತಿಯಲ್ಲಿ ನಡೀಲಿ. ಅಕ್ಕಿಯವರು ನಾನು ಚುನಾವಣೆ ಪೂರ್ವದಲ್ಲಿ ಒಂದು ಸಾಹಿತಿಗಳ ಒಂದು ಸಭೆಯನ್ನು ಮಾಡಿದ್ದೀವಿ ಅವ್ರ ಮನೆಯಲ್ಲಿ. ಅಲ್ಲಿ ಕೆಲವರು ಬಹಳ ವಿಶೇಷವಾದಂಥ ಸಲಹೆಗಳನ್ನು ಕೊಟ್ಟಿದ್ರು ಅವತ್ತು, ನಮ್ಮ ಶರಣು ಕಂಬಳಿಯವ್ರದೆಲ್ಲ ಇದ್ರು ಅವತ್ತು, ಬಹಳ ಸೂಕ್ಷ್ಮವಾದಂಥ ಮಾತುಗಳನ್ನು ನಾನು ಇವತ್ತಿಗೂ ನನ್ನ ಮನದಾಲದಲ್ಲಿದೆ. ಅವ್ರು ಯಾರೂ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಇರಲಿಲ್ಲ, ಈ ಭಾಗದ ಈ ತಾಲೂಕಿನ ಭವಿಷ್ಯವನ್ನು ಇನ್ನೊಂದಿಷ್ಟು ಅಭಿವೃದ್ಧಿಗೊಳಿಸುವಲ್ಲಿ ನಿಮ್ಮ ವಿಶೇಷವಾದಂಥ ಪ್ರಯತ್ನ ಇರಲಿ ಅಂತಕ್ಕಂಥ ಮತ್ತು ಆ ಸಂದರ್ಭದಲ್ಲಿ ನಮ್ಮನ್ನು
ಹುರ್ದುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಈ ತಾಲೂಕಿನ ಎಲ್ಲ ಸಾಹಿತಿಗಳಿಗೆ ಭಾಳ ವಿಶೇಷವಾದಂಥ ಅಭಿನಂದನೆಗಳು. ರಾಜಕಾರಣದಲ್ಲಿ ಸಾಹಿತ್ಯಿಕ ಕ್ಷೇತ್ರಕ್ಕೆ ಸಂಬಂಧ ಇರಲಾದಂಗೆ ದೂರ ಎಲ್ಲೆಲ್ಲೂ ಇರ್ತೀವಿ ನಾವು, ಆದರೆ ಇವರ ಆಶಯ ಏನಾಗಿತ್ತು ಅನ್ನೋದನ್ನು ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಈ ತಾಲೂಕಿನ ಭಾಳ ವಿಭಿನ್ನವಾಗಿ ರಾಜಕಾರಣವನ್ನು ನಾವೆಲ್ಲ ನೋಡಿದ್ದೀವಿ. ಅದರ ಒಂದು ಈ ಚುನಾವಣೆಯಲ್ಲಿ ಶಾಂತಿ ಪ್ರೀತಿಯಿಂದ ಏನು ಮತವನ್ನು ಮಾಡಿದ್ದಾರೆ, ಎಲ್ಲ ವಿಚಾರಧಾರೆಗಳನ್ನು ಬದಿಗೊತ್ತಿ ಈ ಶಾಂತಿಗಾಗಿ ಪ್ರೀತಿಗಾಗಿ ಅಭಿವೃದ್ಧಿಗಾಗಿ ಮತವನ್ನು ನೀಡಿರ್ತಕ್ಕಂಥ ಅತ್ಯಂತ ಪ್ರಬುದ್ಧ ಮತದಾರ ಅಂತ ನಾನು ತಿಳ್ಕೊಂಡಿನಿ. ಈ ತಾಲೂಕಿನ ಜನ ರಾಜ್ಯವನ್ನು ಯಾವ ರೀತಿ ಈ ಭಾಗವನ್ನು ಕೊಂಡೊಯ್ಯಬೇಕಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರವೂ ಸಹಿತ ಇವತ್ತೇನು ರಚನೆ ಆಗಿದೆ, ಈ ನಾಡನ್ನು ಕಟ್ಟುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆ ಬೆಳಗ್ಗೆ ಇಲ್ಲೆಲ್ಲ ತಾಯಂದಿರದಾರೆ. ಬಹುತೇಕ ಕರ್ನಾಟಕದ ಯಾವುದೇ ಮೂಲೆಗೆ ಅವರು ತಮ್ಮ ತವ್ರ ಮನೆಗೆ ಹೋಗ್ಬೋದು, ಗೆಳತಿಯರ ಮನೆಗೆ ಹೋಗ್ಬೋದು, ಅಥವಾ ರಾಜ್ಯದ ಮೈಸೂರು ದಸರೆಗೆ ಹೋಗ್ಬೋದು. ಆ ಎಲ್ಲ ಕಡೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಅವ್ರಿಗೆ ಫ್ರೀಯಾಗಿ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಬಹುತೇಕ ಎಲ್ಲ ತಾಯಂದ್ರ ಆಶೀರ್ವಾದ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾದರೂ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ 57.61% ಎಸ್ ಸಿ ಪಾಟೀಲ್ರೆ 57% ತಾಯಂದ್ರ ಮತ ನಮಗೆ ಬಂದಿದ್ದಾವೆ. ಈ ಸರ್ಕಾರ ರಚನೆ ಆಗಿದ್ರೆ ಅವರ ಆಶೀರ್ವಾದದಿಂದ ಸರ್ಕಾರ ರಚನೆ ಆಗಿದೆ. ಅವರ ಇನ್ನೂ ಅನೇಕ ಬೇಡಿಕೆಗಳನ್ನು ಮುಂದಿನ ದಿನಮಾನದಲ್ಲಿ 15 ಆಗಸ್ಟ್ ಬೆಳಗಾವಿನಿಂದ ಇನ್ನೂ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿ ಬಹುತೇಕ ಬರೀ ಕರ್ನಾಟಕದಲ್ಲೇ ಇದರ ಗ್ಯಾರಂಟಿ ಶಬ್ದ ಇವತ್ತು ಆ ರೀತಿ ಪ್ರಕರಣ ಕೊಡ್ತಾ ಇಲ್ಲ, ಇಡೀ ದೇಶಾದ್ಯಂತ ಬಹುತೇಕ ಎಲ್ಲೆಲ್ಲಿ ಚುನಾವಣೆಗಳು ಡಿಸೆಂಬರ್ದಾಗ ನಡೀತಾವೆ ಇದು ಕರ್ನಾಟಕ ಇಸ್ ದ ಮಾಡಲ್. ಭಾಳ ಮಂದಿಗೆ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ. ನಾನು ಒಬ್ಬರ ಟೀಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ, ಬಹಳ ವಿಚಾರವಾದಿ, ಭಾಳ ಚೆನ್ನಾಗಿ ಟೀಕೆಯನ್ನು ಮಾಡಿದ್ರು ಅವ್ರು, ನಾನು ಇಲ್ಲ ಅಂತ ಅನ್ನಂಗಿಲ್ಲ. ಆದರೂ ಸಹಿತ ಸಾಮಾನ್ಯ ಜನರ ಅವರ ಬದುಕಿಗೆ ಸಹಾಯವಾಗತಕ್ಕಂಥ ಯೋಜನೆಗಳನ್ನು ನಾವು ಸಹಾಯ ಮಾಡಬೇಕಾಗ್ತದೆ. ಎಸ್, ಆರ್ಥಿಕ ಹೊರೆ ಆಗ್ಬೋದು, ಆದರೂ ಸಹಿತ ಜನಸಾಮಾನ್ಯರಿಗೆ ಏನು ಅಗತ್ಯತೆ ಅದ ಅದನ್ನು ಪೂರೈಸಬೇಕಾದದ್ದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯ. ಸೊ ಸರ್ಕಾರ ಆ ದಸೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಒಂದು ಪ್ರಯತ್ನಕ್ಕೆ ಈ ರಾಜ್ಯದ ಜನ ಸಹಕರಿಸ್ತಿರ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಕರ್ನಾಟಕದ 7 ಕೋಟಿ ಜನರ ಬದುಕು ಮತ್ತು ಈ ನಾಡುವನ್ನು ಕಟ್ಟುವಲ್ಲಿ ಅದೂ ವಿಶೇಷವಾಗಿ ಎಲ್ಲ ವಿಧದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಈ ಮುಂದಿನ 5 ವರ್ಷದಲ್ಲಿ ನಡೀಲಿ, ಅದಕ್ಕೆಲ್ಲರೂ ತಮ್ಮ ಎಲ್ಲರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನು ಜನಗೊಂಡವರು ಹೇಳಿದ್ರಿ. ಭೌತಿಕ ಅವರ ನಿತ್ಯ ಬದುಕಿನ ಜನಪದದ ಬಗ್ಗೆ ಕೆಲವು ವಿಚಾರಗಳನ್ನು ನನಗೆ ನಿಜವಾಗಿಯೂ ಪೂರ್ಣ ಕೇಳಿಸಲಿಲ್ಲ, ಇಕೋ ನಿಮಗೂ ಸಹಿತ ನನಗೆ ಅಷ್ಟೇ ಅಲ್ಲ ನಿಮಗೂ ಸಹಿತ ಪೂರ್ಣ ಕೇಳೋಕ್ಕಾಗಿಲ್ಲ. ಇನ್ನೊಮ್ಮೆ ಏನ್ರಿ ಕಾರ್ಯಕ್ರಮ ಮಾಡ್ತಿದ್ರಿ ಅಂದರೆ ಪ್ರತಿಯೊಬ್ಬರಿಗೆ ಕೇಳಿಸ್ಬೇಕು, ನಾವು ಮಾತನಾಡ್ತಕ್ಕಂಥ ಶಬ್ದಗಳ ಆ ಸೂಕ್ಷ್ಮ ವಿಚಾರಗಳನ್ನು ತಲುಪಬೇಕಾಗ್ತದೆ. ಆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಬೇರೆ ಕಡೆ, ಇಲ್ಲೆಲ್ಲ ಇಕೋ ಪ್ರಾಬ್ಲಮ್ ಅದ. ನಾನು ನಮ್ಮ ಜಿ ಎಸ್ ಕುಲಕರ್ಣಿ ಅವರು ಮತ್ತು ಅವ್ರ ಮಗ ಚೆನ್ನಾಗಿ ಕಟ್ಟಿದ್ದಾರೆ ಖರೆ, ಆದರೆ ಇಕೋ ಇಲ್ಲಿರ್ತದೆ. ಇಲ್ಲೆಲ್ಲ ಆ ಗಡಿಗೆಗಳನ್ನು ಎಮ್ ಆರ್ ಪಟೇಲ್ರ ಗಡಿಗೆಲ್ಲ ಆ ಮಣ್ಣಿನ ಗಡಿಗೆಗಳನ್ನು ಕಟ್ಟಿದ್ರಿ ಅಂದರೆ ಸ್ವಲ್ಪ ಇಕೋ ಕಂಟ್ರೋಲ್ ಮಾಡ್ತದ. ಅಥವಾ ಎಲ್ಲಿ ಇಕೋ ಇರೋದಿಲ್ಲ ಇಂಥವು ಕಾರ್ಯಕ್ರಮ ಏನದವ ಇದು ಜನರ ಹೃದಯಕ್ಕೆ ಮುಟ್ಟತಕ್ಕಂಥ, ಅದು ವಿಶೇಷವಾಗಿ ಗಾಯನ. ಮನುಷ್ಯನಿಗೆ ಅತಿ ನೋವಾದಕ್ಕೆ ಯಾವಾದ್ರೆ ಕೇಳಬೇಕಂದ್ರೆ ಅದು ಗಾಯನ ಕೇಳಬೇಕು. ಮನುಷ್ಯಗೆ ಸಂಭ್ರಮದಿಂದ ಉಲ್ಲಾಸದಿಂದ ನಾವೆಲ್ಲ ಇರಬೇಕು ಅಂದರೆ ನಮ್ಮ ಬದುಕಿಗೆ ಈ ಹಾಡುಗಳು ಈ ಒಂದು ವಿಶೇಷವಾದರಲ್ಲಿ ಈ ಜನಪದ ಸಾಹಿತ್ಯ ನಮಗೆ ವಿಶೇಷವಾದಂಥ ಒಂದು ಹುರುಪು ಹುಮ್ಮಸ್ಸುವನ್ನು ತುಂಬ್ತದಂತಕ್ಕಂಥ ಮಾತನ್ನು ಹೇಳಿ ಹಾವಿನಾಳದ ಕಲ್ಲಯ್ಯನವರನ್ನು ಸ್ಮರಿಸ್ತಕ್ಕಂಥ ಕಾರ್ಯ ಮಾಡಬೇಕಾಗಿದೆ. ನಿಜಕ್ಕೂ ಭಾಳ ದೊಡ್ಡ ಇತಿಹಾಸದ ಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲಯ್ಯನವ್ರ ಇತಿಹಾಸ ನಮ್ಗೆ ಯಾರಿಗೂ ಸಹಿತ ಗೊತ್ತಿಲ್ಲ. ಬಹುತೇಕ ನಾವು ಯಾರು ಕಂಡರಿಯದಂಥ ಇತಿಹಾಸವನ್ನು ನಮ್ಮ ಭಾಗದಲ್ಲಿ ನೋಡಿದ್ದೀವಿ ನಾವು, ಆದರೆ ಇದೇ ಬೇರೆ ಭಾಗದಲ್ಲಿ ಇತ್ತಂದ್ರೆ ಅದಕ್ಕೆ ಭಾಳ ದೊಡ್ಡ ಪ್ರಾಚೀನ ಇತಿಹಾಸ ಕೊಡ್ತಿದ್ರು. ಆದರೆ ಇಂಥವು ಎಲ್ಲಿ ನಶಿಸಿ ಹೋಗಿವೆ ಇವುಗಳನ್ನು ಹೊರಗೆ ತರ್ತಕ್ಕಂಥ ಪ್ರಯತ್ನ ಮಾಡೋಣ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರ
ಕೊಟ್ನಾಳದಲ್ಲಿ ಅವರ ಸಂಬಂಧಿಗಳ ಇತಿಹಾಸ ನೀವೆಲ್ಲ ನೋಡಬಹುದು ಅಲ್ಲಿ ಕೋಟೆಯನ್ನ ನೋಡ್ಲಿಕ್ಕೆ ಹೋದ್ರೆ ಅಂತ ಆದ್ರೆ ಎಲ್ಲೋ ಒಂದು ಕಡೆ ಇತಿಹಾಸದಲ್ಲಿ ನಾವು ನೆನಪಾರ್ತಾ ಇದ್ದೀವಿ ಅವೆಲ್ಲವನ್ನ ಬರುವ ದಿನಗಳಲ್ಲಿ ಹೊಸ ಬರ್ತಕ್ಕಂತ ಪ್ರಯತ್ನ ನಾನು ಮಾಡೋಣ ಈ ಸರ್ಕಾರ ಎಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ ಎಲ್ಲಿ ಯಾವುದನ್ನ ಪ್ರಕೋರಗೊಳಿಸಬೇಕಾಗಿದೆ ಆ ಪ್ರಯತ್ನವನ್ನ ಸರ್ಕಾರದಲ್ಲಿ ಗಮನ ಸೆಳೆತಕ್ಕಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಈ ಭಾಗವನ್ನ ಎಲ್ಲ ವಿಧದಲ್ಲಿ ಕಟ್ಟತಕ್ಕಂತ ಪ್ರಯತ್ನ ಮಾಡೋಣ ಕೊನೆಗೆ ಈ ಅವಧಿ ಮುಗಿದರೊಳಗೆ ಇಂಡಿ ಒಂದು ಸಾಂಸ್ಕೃತಿಕ ಜಿಲ್ಲೆ ಅಂತಕಂತ ವಾತಾವರಣ ಸೃಷ್ಟಿ ಮಾಡುವಲ್ಲಿ ನಾವೆಲ್ಲರೂ ಕೂಡಿ ಶ್ರಮಿಸೋಣ ಈಗಾಗಲೇ ಬೆಳಗಾವ್ ವಿಭಜನೆಯ ಚಿಂತನೆ ಪ್ರಾರಂಭ ಆಗಿದೆ ನಿಮಗೆಲ್ಲ ನೋಡಿರಬಹುದು ಮಾಧ್ಯಮಗಳಲ್ಲಿ ಇವತ್ತು ಬೆಳಗಾವ್ ಮೂರು ರೂಪದಲ್ಲಿ ನಡೀತಾ ಇದೆ ಅದೇ ರೀತಿ ಧಾರವಾಡ ಓಲ್ಡ್ ಧಾರವಾಡ ಡಿಸ್ಟ್ರಿಕ್ಟ್ ನಾವೇನು ಕಲ್ತು ಬೆಳೆದವರು ಇದ್ದೀವಿ ಅದು ಮೂರು ಜಿಲ್ಲೆಯಾಗಿ ಹೋಗಿದೆ ಹಾವೇರಿ ಗದಗ ಧಾರವಾಡ ನಮ್ಮದು ಬಿಜಾಪುರ ಬಾಗಲಕೋಟ ಮೂರನೇ ಇಂಡಿಯಾ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯದಾಗಿದೆ ಅಂತ ಒಂದು ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ ರಾಜಕಾರಣದ ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿ ಚುನಾವಣೆ ಮುಗಿದ ಬಳಿಕ ಮಾತನಾಡೋದು ಬಿಡೋರು ಭಾಳ ಮಂದಿ ಅದಾರೆ ಆದ್ರೆ ನಾನು ಆ ವರ್ಗಕ್ಕೆ ಸೇರಿದವಲ್ಲ ಚುನಾವಣೆ ಮೊದಲು ಅದೇ ಮಾತಾಡಿನೋ ಇವತ್ತು ಆ ಮಾತನ್ನು ಮಾಡ್ತಾ ಇರ್ತೀನೋ ಎಲ್ಲಿ ತನ ಜಿಲ್ಲೆ ಆಗೋದಿಲ್ಲ ಅಲ್ಲಿ ತನ ನಿರಂತರ ಹೋರಾಟ ಸರ್ಕಾರದಲ್ಲಿ ಈ ಭಾಗದ ಜನರ ಪ್ರತಿನಿಧಿಯಾಗಿ ಧ್ವನಿಯಾಗಿ ನಾನು ನಿರಂತರ ಪ್ರಯತ್ನವನ್ನು ಮಾಡ್ತೀನೋ ಅದನ್ನೇ ಯಾಕೆ ಇಟ್ಟಿದ್ದೀನಿ ಅಂದ್ರೆ ಈ ಭಾಗದ ಭವಿಷ್ಯ ಅದರಲ್ಲಿ ಅಡಗಿದೆ ಈ ಭಾಗದ ಎಲ್ಲ ರೀತಿಯ ಅಲತೆಗಳಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಅದರ ಒಂದರ ಮುಖಾಂತರ ಈ ಜಿಲ್ಲೆಯಾಗುವ ಮುಖಾಂತರ ಈ ಭಾಗದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾಗಿದೆ ಅದಕ್ಕಾಗಿ ನಾನು ಅನೇಕ ಹಿತೈಷಿಗಳು ಆ ವಿಚಾರಧಾರೆಗಾಗಿ ರಾಜಕಾರಣವನ್ನು ಮಾಡಿದ್ದೀವಿ ನಾನು ಇನ್ನೊಂದು ಮನವಿ ಚುನಾವಣೆಗಳು ಮುಗಿದೋಯ್ತು ಮತ ಹಾಕದವರು ನಮ್ಮವರೇ ಮತ ಹಾಕದೇ ಇದ್ದವರು ನಮ್ಮವರೇ ಅಂತಕ್ಕಂಥ ಪ್ರಬುದ್ಧ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ ನನಗೆ ಎಲ್ಲರಿಗೂ ನನ್ನ ಮನೆಯ ಬಾಗಿಲು ಅಥವಾ ಸರ್ಕಾರದ ಯಾವುದೇ ಆಫೀಸ್ ಅವರಿಗೆ ಮುಕ್ತವಾಗಿ ತೆರೆದ ಬಹುತೇಕ ನನ್ನ ಮತ ಹಾಕಲಿಲ್ಲ ಅಂತ ಹೇಳಿ ಅನ್ನೋದಕ್ಕಿಂತ ಅವರ ಮನಸ್ಸು ಗೆಳೆಯುವಲ್ಲಿ ನಾನೇ ಎಲ್ಲೋ ವಿಫಲ ಆಗಿದ್ದೀನಿ ಅಂತಕ್ಕಂಥ ಭಾವನೆಯಿಂದ ರಾಜಕಾರಣ ಮಾಡ್ತಕ್ಕಂಥ ಒಂದು ವರ್ಗಕ್ಕೆ ಸೇರಿದವರು ಇದ್ದೀವಿ ನಾವೆಲ್ಲ ಅಂಥ ಒಂದು ಪ್ರಯತ್ನವನ್ನು ಭವಿಷ್ಯದಲ್ಲಿ ಎಲ್ಲರ ಮನವನ್ನು ಗೆಲ್ಲುವ ಮುಖಾಂತರ ಈ ಭಾಗ ಪಕ್ಷಾಧಾರಿತ ರಾಜಕಾರಣವಲ್ಲ ಇಲ್ಲಿ ಪಕ್ಷವನ್ನು ಮೊಟಕುಗೊಳಿಸಿ ಜನರ ಭಾವನೆಗಳನ್ನು ಅರಿತು ಆಡಳಿತ ನಡೆಸ್ತಕ್ಕಂಥ ಪ್ರಬುದ್ಧ ರಾಜಕೀಯ ಚಿಂತನೆ ಈ ಭಾಗದಲ್ಲಿ ನಡೀಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಆಗಿದೆ ಚುನಾವಣೆಗಳು ಒಂದು ಸಣ್ಣ ಅದೊಂದು ಪೈಪೋಟಿ ಅದು ಒಂದು ಕ್ರೀಡೆ ಅಂತೇಳಿ ಕ್ರೀಡಾ ಮನೋಭಾವನೆಯಿಂದ ನಾವೆಲ್ಲ ಸ್ವೀಕರಿಸಬೇಕಾಗ್ತದೆ ವೆರಿ ನೆಕ್ಸ್ಟ್ ಡೇ ನಾನು ಎಲ್ಲಿ ಒಂದು ಫ್ಲೆಕ್ಸ್ ಹಾಕ್ಬೇಡ ಅಂತೇಳಿನು ಎಲ್ಲಿ ಮೆರವಣಿಗೆ ಮಾಡಬೇಡ ಅಂತೇಳಿನು ಯಾಕೆ ಅದು ಕೇಳಿದ್ರಿ ಅಂದ್ರೆ ಮುಗಿದು ಹೋಯ್ತದ ಅದು ಮೂರು ತಿಂಗಳು ಏನು ಮಾಡಬೇಕಾಗಿತ್ತು ಆ ಡೊಂಬರಾಟ ಮುಗಿದು ಹೋಯ್ತದ ಇನ್ನು ಏನಾದರೂ ಇತ್ತು ಅಂದ್ರೆ ಜನಪರ ಕಾರ್ಯ ಜನಪರ ಚಿಂತನೆ ಜನಪರ ಕಳಕಳಿ ಈ ಭಾಗದ ಶೈವ ಅಭಿವೃದ್ಧಿಯಲ್ಲಿ ಮಾತ್ರ ನಮ್ಮನ್ನು ನಾವೆಲ್ಲ ತೊಡಸ್ಕೊಂಡು ಹೊಸ ವಿಚಾರಧಾರೆಯಲ್ಲಿ ಭಾಳ ಉತ್ಕೃಷ್ಟವಾದಂಥ ಚಿಂತನೆಗಳಿಂದ ಸಮಗ್ರ ಕರ್ನಾಟಕ ಕಟ್ಟುವಲ್ಲಿ ಸಮಗ್ರ ಇಂಡಿ ಭವಿಷ್ಯದಲ್ಲಿ ರೂಪಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರಿಗೂ ಕೂಡ ಮಾಡೋಣ ಅಂಥ ಪ್ರಯತ್ನಕ್ಕೆ ನಾಗರಿಕ ಸಮಾಜ ಎಲ್ಲ ವಿಧದಲ್ಲಿ ಸರ್ಕಾರದ ಜೊತೆಗೆ ಸಹಕರಿಸಲಿ ಇಲ್ಲಿ ಆಡಳಿತ ವ್ಯವಸ್ಥೆ ನಿಮ್ಮ ಜೊತೆಗೆ ಭಾಳ ಜನಸ್ನೇಹಿಯಾಗಿ ಭಾಳ ವಿವಿಧ ರೀತಿಯಲ್ಲಿ ಒಂದು ಹೊಸ ಬೆಳವಣಿಗೆ ರೀತಿಯಲ್ಲಿ ನಾವೆಲ್ಲ ಸಾಗೋಣ ಅನ್ನುವಂಥಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಕಂಡದಕ್ಕಾಗಿ ವಿಶೇಷವಾಗಿ ಎಲ್ಲ ನನ್ನ ಅಕ್ಕ ತಂಗಿಯರು ತಾಯಂದರು ಸನ್ಮಾನವನ್ನು ಮಾಡಿದ್ದಾರೆ ಹಾಗೆ ನಿನ್ನೆ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದೀವಿ ನಾವು ಈ ಭಾಗಕ್ಕೆ ಇದರ ಅವಶ್ಯಕತೆ ಭಾಳ ಅದ ನಿಮ್ಗೆ ಹೇಳ್ಬಿಡ್ತೀನಿ ಈ ಭಾಗ ಬರಗಾಲದಿಂದ ತತ್ತರಿಸಿ ಹೋಗಿರ್ತಕ್ಕಂಥ ನಾವು ನಮ್ಮ ಭವಿಷ್ಯ ಎಲ್ಲಾದರೂ ಕಾಣಬೇಕಾಗಿದ್ರೆ ಈ ಸಸಿಗಳನ್ನು ನೆಡುವುದ ಮುಖಾಂತರ ಪರಿಸರವನ್ನು ರಕ್ಷಣೆ ಮಾಡುವ ಮುಖಾಂತರ ನಾವೆಲ್ಲ ಬಾಗಬೇಕಾಗಿದೆ ಸರ್ಕಾರಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ತಾ ಇರ್ಬೋದು ನಾವು ಆದರೆ ನಾಗರಿಕ ಸಮಾಜದ ಕರ್ತವ್ಯವೂ ಸಹಿತ ನಮ್ಮ ಮನೆಯ ಆವರಣದಲ್ಲಿ ನಮ್ಮ ಹೊಲಗಳಲ್ಲಿ ಎಷ್ಟು ಸಾಧ್ಯದ ಅಷ್ಟು ಗಿಡ ಮರಗಳನ್ನು ಬೆಳವಣಿಗೆ ಮಾಡುವ ಮುಖಾಂತರ ಈ ಭಾಗದ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅದು ಪರಿಸರದ ದಿನಾಚರಣೆ ಅನ್ನತಕ್ಕಂಥ ಒಂದು ದಿವಸ ಅಲ್ಲ ಪ್ರತಿ ದಿವಸ ಅದರ ಭವಿಷ್ಯವನ್ನು ಅದರ ಅಳವಡಿಕೆಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಈ ಭಾಗ ಬರದ ಬವಣೆಯಿಂದ ನಾವೆಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಟ್ಟಿರ್ತಕ್ಕಂಥ ಸಸಿ ನಾಳೆ ಗಿಡಮರವಾಗಿ ನಮ್ಮ ಬದುಕಿಗೆ ಹೊಸ ಸ್ವರೂಪವನ್ನು ನೀಡ್ತದೆ ನಾನು ನೋಡಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಇಂಡಿ ನಗರದಲ್ಲಿ ಅಲ್ಲಲ್ಲೇ ನಿಲ್ಕಂಡ್ಕೊಂಡ್ರೆ ನಿಮ್ಮ ಊರಾಗ ಎಲ್ಲ ಕಡೆ ಗಿಡ ಹಚ್ಚಿದ್ದೀವಿ ನಾವು
ಆದರೆ ನಮ್ಮವರು ಆ ಏನ ಕಬ್ಬಣೆ ಕಟ್ ಮಾಡಿಲ್ಲ ಅವರು ಆ ಏನ ಅದಕ್ಕೆ ಕವರ್ ಮಾಡಿದ್ದೀವಿ ನಾವು ಆ ಕವರ್ ಮಾಡಿದ್ದನ್ನ ಅಲ್ಲೇ ಒಂದು ಕಡೆ ಆ ಇದು ಸೇರ್ತು ನೋಡಿದ್ರೆ ನಾನು ಅಧಿಕಾರಿಗಳು ಸಹಿತ ಕಳಕಳಿಯಿಂದ ಕೆಲಸ ಮಾಡಬೇಕಾಗ್ತದೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು ಮತ್ತೆ ಅಷ್ಟೇ ಒಳ್ಳೆಯ ಕೆಲಸ ಅವ್ರು ಮಾಡಿದ್ದಾರೆ ನೀವೆಲ್ಲ ಸಾವಳು ಸಂಘ ಗುಡ್ಡಕ್ಕೆ ನಾಳೆ ಮಳೆಗಾಲ ಪ್ರಾರಂಭ ಆಗ್ತದೆ ಈ ಭಾಗದ ಪ್ರತಿಯೊಬ್ಬರಿಗೂ ನಂದೊಂದು ಮನವಿ ಈ ಮೂರು ನಾಲ್ಕು ತಿಂಗಳ ನೀವು ಅಲ್ಲೊಂದು ಸ್ವಲ್ಪ ಸುಮ್ಮನೆ ಈ ಮಾಡ ಮಳೆ ಇದ್ದಂಥ ಸಂದರ್ಭದಲ್ಲಿ ನೀವು ಹೋದ್ರಿ ಅಂದರೆ ಆ ಫಾರೆಸ್ಟ್ ಇಲಾಖೆದವರು ಮಾಡಿರ್ತಕ್ಕಂಥ ಕಾರ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಂಥವರು ಅದನ್ನು ಶ್ಲಾಘಿಸಿದ್ದಾರೆ ನಾವು ನೀವು ಸಹಿತ ಅಂಥ ಒಂದು ಸೊಬಗನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ನಮ್ಮ ಪ್ರದೇಶವನ್ನು ಶ್ರೀಮಂತಗೊಳಿಸೋಣ ನಾವು ಕೋಸ್ಟಲ್ ಏರಿಯಕ್ಕೆ ಹೋಗೋದು ಪ್ರಪಂಚದ ಸ್ವಿಟ್ಜರ್ಲ್ಯಾಂಡ್ ನೋಡ್ಲಿಕ್ಕೆ ಹೋಗೋದು ಹೋಗೋದನ್ನು ಅದರ ಜೊತೆಗೆ ನಮ್ಮ ಭಾಗನೂ ಸಹಿತ ಸ್ವಲ್ಪ ಮಟ್ಟಿಗೆ ಆದ ಸೆಲವು ಇಲ್ಲಿಕ್ಕೆ ನಮ್ಮ ಪ್ರಯತ್ನಗಳು ಇದ್ದಾಕರೆ ಮಾತ್ರ ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲವನ್ನು ಸರ್ಕಾರಿ ಮಾಡಲಿ ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡ್ರ ಜೊತೆಗೆ ನಮಗೂ ಸಹಿತ ನಮ್ಮ ಕೈಲಾದಷ್ಟು ಮಟ್ಟಿಗೆ ಏನು ಮಾಡ್ಲಿಕ್ಕೆ ಸಾಧ್ಯದ ಸಮಾಜಕ್ಕೆ ಅಂತ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿ ನಾಗರಿಕ ಸಮಾಜದ ಬಂಧುಗಳು ಮಾಡಲಿ ಅಂಥೇಳಿ ನಾನು ಕಳಕಳಿಯ ಪ್ರಾರ್ಥನೆ ಈ ವೇದಿಕೆಯನ್ನು ಅನೇಕ ಜನ ಮಾತನಾಡ್ತಕ್ಕಂಥ ಬಹಳ ವಿವೇಕ ವಿವೇಚನೆ ಇದ್ದಂಥವ್ರು ಇದ್ದರೂ ಸಹಿತ ಸಮಯದ ಅಭಾವ ಇರೋದರಿಂದ ಈ ಕಾರ್ಯಕ್ರಮವನ್ನು ನೇರವಾಗಿ ಅತಿಥಿ ಉಪನ್ಯಾಸಕರು ಆಶಯದ ನುಡಿಗಳನ್ನು ನುಡಿದು ಗಾಯನಗಳನ್ನು ಕೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಕ್ಕಿಯವರು ಹಿರಿಯರು, ಬಹುತೇಕ ಅವರ ಪ್ರಶಸ್ತಿ ನಮ್ಮ ಭಾಗಕ್ಕೆ ಅವರ ಮುಖಾಂತರ ಸಿಕ್ಕದ್ದನ್ನು ನಾವೆಲ್ಲ ಗೌರವಿಸಿದ್ವಿ. ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಇಲ್ಲಿ ಆಡ್ತಾರೆ, ಅವರ ಮಾತುಗಳನ್ನು ನಾವೆಲ್ಲ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಭಾಳ ಸಂತೋಷದಿಂದ ಇಂಥ ಕಾರ್ಯಕ್ರಮಗಳು ನನಗೆ ಕಾಂತು ಇಂಡಿಯವ್ರಿಗೆ ಕೇಳಿದೆ, ನಾ ಪ್ರತಿ ತಿಂಗಳು ಮಾಡ್ಲಿಕ್ಕೆ ಸಾಧ್ಯ ಅದಲ್ಲ ಅಂತೇಳಿ. ಒಮ್ಮೆ ಮಾಡಲಿಕ್ಕೆ ಒದ್ದಾಡದಿರ್ತೀವಿ ನಾವು ತಂದ್ರೆ ಅವರು, ಆದರೆ ನಂದು ಒಂದು ಅಪೇಕ್ಷೆ ಏನಂದರೆ ಇಂಥವು ನಡಿಬೇಕು, ನಿರಂತರ ನಡಿಬೇಕು. ನಿಮ್ಗೆ ಎಷ್ಟು ನೀವು ಇಂಥವು ನಡೀತೀರಿ ಅದಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇರ್ತದೆ. ಮತ್ತು ಇಲ್ಲಿ ನೀವೆಲ್ಲರೂ ಕೂಡಿ, ನನಗೆ ನೀವೆಲ್ಲರೂ ಕೂಡಿದ್ರೆ ಒಳ್ಳೇದಾಗ್ತದೆ. ನಿಮಗೊಂದು ಮಾತು ಹೇಳ್ತೀನಿ, ನಾನೇ ರಾಜಕಾರಣದಾಗ ದ್ವೇಷ ಮಾಡೋಂಗಿಲ್ಲ ಅಂದ್ರೆ ನೀವು ಯಾಕೆ ಮಾಡ್ಕೋತಿರ್ಬೇಕು? ಎಲ್ಲರೂ ಕೂಡಿನೇ ಹೋಗೋದು, ಎಷ್ಟು ಕೂಡಿ ಹೋಗ್ತೀರಿ ಅಷ್ಟು ಮೆರಗು ಬರ್ತದೆ. ನೀವೆಲ್ಲವನ್ನ ನೀವೆಲ್ಲರೂ ನಾನು ಕಾಂತು ಇಂಡಿಯವ್ರದ್ದು ಮತ್ತು ಅವರೆಲ್ಲ ಎಷ್ಟು ಸಾಧ್ಯದ ಅಷ್ಟು ನೀವು ಈ ತಾಲೂಕಿನ ಸಾಹಿತ್ಯಿಕ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆ ನೀಡ್ತಕ್ಕಂಥ ಪ್ರಯತ್ನ ನೀವು ಮಾಡಿರಿ. ಅದಕ್ಕೆ ನನ್ನ ಕಳಕಳಿ ಏನಂದರೆ ಅವರು ಇವತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ನ ಕೆಲಸ ಮಾಡ್ತಿದ್ರು, ಅದ್ರ ಬಿಟ್ಟು ನಂತರ ಈಗ ಇಂಥ ಒಂದು ಹೆಸರು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾರಲ್ಲಿ ಇಂಥ ಕಳಕಳಿ ಇರ್ತದೆ ಸಮಾಜ ಅವ್ರನ್ನ ಗುರುತಿಸ್ತದೆ. ಈ ಕಾರ್ಯ ಮಾಡೋದು ನೋಡಿದ್ರೆ ನನಗೆ ಖುಷಿ ಅನ್ನಿಸ್ತದೆ. 2017ರಿಂದ ನಾನು ಅವ್ರು ಯಾವ ಕರೆದಾರ ನೋಡಿ, ನಾನು ಆ ಚಿಂತನೆ, ಆ ಕಳಕಳಿ, ಆ ಸೂಕ್ಷ್ಮ ವಿಚಾರಧಾರೆಗಳು ಸಮಾಜ ಗುರುತಿಸ್ತದೆ, ಗೌರವಿಸ್ತದೆ, ಮತ್ತು ನಿಮಗೂ ಆತ್ಮಸಂತೃಪ್ತಿ ಇರ್ತದೆ. ಸಮಾಜ ಬಸವಣಿಗೆ ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ ನಮ್ಮ ಸಮಾಜ ಯಾರಿಗೆ. ನನಗೊಂದು ಬಸವಣ್ಣನ ಫೋಟೋ ಕೊಟ್ರಿ, ಬಸವಣ್ಣನ ಎರಡು ರೂಪನ ಕಾಣ್ತೀವಿ ನಾವು. ಬಸವಣ್ಣನಿಂದ ಆಗಿರ್ತಕ್ಕಂಥ ಶೋಷಣೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಿಲ್ಲ. ಬಸವಣ್ಣಗಾಗಿರ್ತಕ್ಕಂಥ ನೋವುಗಳು ಈ ಪ್ರಪಂಚದ ಯಾರಿಗೂ ಆಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಬಸವಣ್ಣನ ವಿಚಾರಧಾರೆಗಳು ಆ ರೀತಿದು, ಆ ವೈಚಾರಿಕ ವಿಚಾರಧಾರೆಗಳು ಆ ರೀತಿಯಲ್ಲಿದ್ದು. ಅದಕ್ಕೆ ಬಸವಣ್ಣನ ಸ್ವರೂಪದಲ್ಲಿ ನಾವೆಲ್ಲ ಬದುಕಬೇಕಾದ್ರೆ ನಿಂದನೆಗಳಿಂದ ಚಿಂತನೆ ಮಾಡೋದಕ್ಕಿಂತ ಪ್ರೀತಿಯಿಂದ ಬದುಕದಕ್ಕೆ ಮಾತ್ರ ಬಸವಣ್ಣನ ಆಚಾರ ವಿಚಾರಗಳು ನಾವು ಅಳವಡಿಸ್ಕೊಂಡಂಗೆ ಆಗ್ತದೆ. ಅಂಥ ಪ್ರಯತ್ನ ಈ ಬಸವನಾಡಿನಲ್ಲಿ ಆಗಲಿ ಅಂಥೇಳಿ ನಾನು ಆಶಿಸಿ, ಈ ಭೀಮೆಯ ತೀರದ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯಗಳನ್ನು ಬರೀತಿದ್ರು, ಅದರಲ್ಲಿ ವಿಶೇಷವಾಗಿ ರವಿ ಬೆಳಗರಿಯವರು. ನಾನು ಭಾಳ ಸಾರಿ ಹೇಳಿದ್ದೆ ರವಿ ಬೆಳಗರಿಯವ್ರಿಗೆ, ಅವರ ಸಂಬಂಧಿಕರು ನನ್ನ ಕ್ಲಾಸ್ಮೇಟ್ ಇದ್ದವ ರವಿ ಕುಲಕರ್ಣಿ ಅಂತೇಳಿ. ಮರೆಯ ನಮ್ಮದು ಭೀಮಾ ತೀರದ ಬರೀಬೇಡ, ಯಾಕೆ ಸುಮ್ಮನೆ ಬರೆದು ನಮ್ಮನ್ನು ಮಾನಸಿಕ ಹಿಂಸೆಯನ್ನು ಮಾಡ್ತೀವಿ ಅಂತೇಳಿ. ಭೀಮೆ ಬರೀ ಇಂಡಿ ಸಿಂಧಿಗೆ ಹುಟ್ಟಿಲ್ಲ, ಅದು ಮಹಾರಾಷ್ಟ್ರದಿಂದ ಹುಟ್ಟಿ ಎಲ್ಲೋ ಮುಗಿದೋದು. ಅಲ್ಲೆಲ್ಲ ಕಡೆ ಯುಗ ಪುರುಷರು ಮಹಾತ್ಮರು ಎಂತಿಂಥವ್ರೆಲ್ಲ ಆಗಿ ಹೋಗಿದ್ದಾರೆ, ಆ ಚಿಂತನೆಗಳನ್ನು ಹೊರಗೆ ತರ್ತಕ್ಕಂಥ ಪ್ರಯತ್ನ ಮಾಡಿರಿ ಅಂತೇಳಿ. ಇತ್ತೀಚೆಗೆ ಮಾಧ್ಯಮದವರು ನಿಂಬೆ ನಾಡು ಅಂತೇಳಿ ಬರಿತಾ ಇದ್ದಾರೆ, ನಂಗೆ ಭಾಳ ಸಂತೋಷದ. ಇದು ನಿಂಬೆ ನಾಡಾಗಿ ಈ ಜಗತ್ತನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನ ಆಗಲಿ. ಯಾವ ಪ್ರದೇಶದಲ್ಲಿ ನಿಂಬೆ ಇವತ್ತು ಯಾವ ಕಾಫಿ ನಾಡಂತ ಕರಿತೀವೋ ನಾವು? ನಾನು ಬಹಳ ವೇದಿಕೆಯಲ್ಲಿ ಹೇಳಿನಿ, ಒಬ್ಬ ಪುಣ್ಯಾತ್ಮ ಪ್ರಪಂಚದ ಯಾವುದೋ ಒಂದು ದೇಶದಲ್ಲಿ ಹುಟ್ಟಿ ಒಂದು ಸಣ್ಣ ಕಾಫಿ ಬೀಜ ತಂದು ಚಿಕ್ಕಮಗಳೂರದಲ್ಲಿ ನೆಟ್ಟು ಇಡೀ ಚಿಕ್ಕಮಗಳೂರು ಇವತ್ತು ಕಾಫಿ ನಾಡಾಗಿ ಪರಿವರ್ತನೆ ಮಾಡಿ ಪ್ರಪಂಚಕ್ಕೆ ಗಮನ ಸೆಳೆತಕ್ಕಂಥ ದಿನಗಳಲ್ಲಿ ನಾವು ನಿಂಬೆಯನ್ನು
महाराष्ट्र यो मध्यप्रदेश बंद इन सस्य नेवती निबी ना आगे प्रकोलगे जगत पर्चय इंत विचारधार ना मुन्डे आ प्रयत्न भाग निरंतर नड़ीली अंत नान आशी जनपद साहित्यव नगे हने लावणी पद नवेल लावणी पद कीद्री अंदर अदर आ सूक्ष्म नम्बेल आगत अंत ग्रामीण क्रीडे नोड़ते ना युवती कबड्डी आ खो खो आटे होट ओनली क्रिकेट इरले नान अदर बे आटल बैड अन अदर नमल ऐन इतिहास अलू सहित नम मू आगली अंत नान आशी भाग एलुद्धली निम्बू संस्थे विश्वचेतन शैक्षणिक सांस्कृतिक और सामाजिक सेवा अभिवृद्धि हेसरी हुटकोडिदे संस्थे इनिष्टु इंत वे कार्यक्रम समाज के नीडली भाग प्रगतिदायक विचार सगरी अंत नान आशी तमेल बड़ग के अब हिरेमठर कुलकर्णीवर इंडिया और बड़ग के नान विशेषवंत अभिनंदन नी प्रीति कैसे मतडकवकाश इ बंदरतक गौरवित आह्वानित वेदिकलक हिरी आत्मीयर तमेलू वंदी नाकु मतुग्न मुग्सा जय हिंद जय कर्नाटक।